ನಮಸ್ಕಾರ, ನ್ಯೂಸ್ ಎಟ್ ಒನ್ಗೆ ಸ್ವಾಗತ. ನಾನು ನವಿತಾ ಜೈನ್. ಸರ್ಕಾರಕ್ಕೆ ಚಲುವರಾಯಸ್ವಾಮಿ ಕಂಟಕವಾಗಲಿದ್ದಾರಾ? ಮಂಡ್ಯ ಚುನಾವಣೆಯ ವಿಚಾರದಲ್ಲೂ ಕೂಡ ಚಲುವರಾಯಸ್ವಾಮಿ ದಂಗಲ್ ಎದ್ದಿದ್ರು, ಈಗ ಸರ್ಕಾರಕ್ಕೆ ಚಲುವರಾಯಸ್ವಾಮಿ ಕಂಟಕವಾಗಲಿದ್ದಾರಾ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ ನಿಖಿಲ್ ವಿರುದ್ಧ ಕೆಲಸ ಮಾಡಿದ ಆರೋಪ ಕೂಡ ಕೇಳಿ ಬಂದಿದೆ. ಇನ್ನೊಂದು ಕಡೆ ಸುಮಾ ಜೊತೆ ಡಿನ್ನರ್ ಪಾರ್ಟಿಯನ್ನ ಮಾಡಿದ್ರು, ಆ ಒಂದು ವಿಚಾರ ಕೂಡ ಸಾಕಷ್ಟು ದಂಗಲ್ಗೆ ಕಾರಣವಾಗಿತ್ತು. ಈಗಾಗಲೇ ಕೈ ಕಮಾಂಡ್ಗೆ ಸಿಎಂ ದೂರನ್ನ ಕೂಡ ಕೊಟ್ಟಿದ್ದಾರೆ. ಆದ್ರೆ ಇಷ್ಟೆಲ್ಲಾ ದೂರು ಕೊಟ್ಟರು, ಸಾಕಷ್ಟು ಒತ್ತಡವನ್ನ ಹೇರಿದ್ರು ಕೂಡ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ ಕಾಂಗ್ರೆಸ್. ಎಲ್ಲ ಕಾಂಗ್ರೆಸ್ನ ಮುಖಂಡರುಗಳು ಸಾಥ್ ಕೊಟ್ಟಿದ್ದಾರೆ ಚಲುವರಾಯ ಸ್ವಾಮಿಗೆ, ಯಾವುದೇ ಶಿಸ್ತು ಕ್ರಮದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಕಾಂಗ್ರೆಸ್ ನಾಯಕರು. ಊಟ ಮಾಡಿದೆ ತಪ್ಪಾ ಅನ್ನುವ ಪ್ರಶ್ನೆಯನ್ನ ಕೇಳಿದ್ರು ಕಾಂಗ್ರೆಸ್ ನ ನಾಯಕರು. ನನ್ಗೇನು ಗೊತ್ತೇ ಇಲ್ಲ ಅಂತ ಹೇಳಿದ್ರು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು, ಸಮನ್ವಯ ಸಮಿತಿ ಅಧ್ಯಕ್ಷರು. ಈಗ ಮತ್ತೆ ಎಚ್ಚರಿಕೆಯನ್ನ ಕಣಕ್ಕಿದ್ದಾರೆ ಚಲುವರಾಯ ಸ್ವಾಮಿ. ಸಿದ್ದರಾಮಯ್ಯ ಮತ್ತೆ ಸಿಎಂ ಹೇಳಿಕೆಗಳಿಗೂ ಕೂಡ ಕೆಂಡಾಮಂಡಲವಾಗಿದ್ದು, ಈ ಹಿಂದೆ ರಾಜೀನಾಮೆ ಬಾಂಬ್ ಅನ್ನ ಹಾಕಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರು. ನಾನು ಬೇಕಾದ್ರೆ ಸ್ಟೆಪ್ ಡೌನ್ ಮಾಡ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಈಗ ಮತ್ತೊಮ್ಮೆ ತಾರಕಕ್ಕೇರಿದೆ ದೋಸ್ತಿ ದಂಗಲ್. ಚಲುವರಾಯ ಸ್ವಾಮಿಯಿಂದಲೇ ಮೆಗಾ ಡ್ಯಾಮೇಜ್ ಕೂಡ ಆಗಿದೆ. ನೇರವಾಗಿ ಚಾಲೆಂಜ್ ಹಾಕಿದ್ದಾರೆ ಚಲುವರಾಯ ಸ್ವಾಮಿ. ಎಚ್ ಡಿ ಕೆ ನಡವಳಿಕೆ ಬಗ್ಗೆಯೇ ಬೇಗ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಚಲುವರಾಯ ಸ್ವಾಮಿ. ಎಲ್ಲ ನೋಡಿ ಸುಮ್ಮನಿರ್ತಾರ ಹಾಗಾದ್ರೆ ಎಚ್ ಡಿ ಕುಮಾರಸ್ವಾಮಿ ಅನ್ನುವಂತಹ ಪ್ರಶ್ನೆ ಇದೆ. ಸಿಎಂಗೆ ನೇರವಾಗಿ ಟಾರ್ಗೆಟ್ ಮಾಡಿದ್ದಾರೆ. ಲೋಕಸಭಾ ಫಲಿತಾಂಶದ ಬಳಿಕ ಮೆಗಾ ಫೈಟ್ ಫಿಕ್ಸ್ ಹಾಗಾದ್ರೆ ಅನ್ನುವ ಪ್ರಶ್ನೆ. ಯಾಕಂದ್ರೆ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಒಂದ್ ಕಡೆ ಡಿನ್ನರ್ ಸಭೆಗೆ ಹೋದ್ರು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಸಿಎಂ ಕುಮಾರಸ್ವಾಮಿ ನೇರವಾಗಿ ಒತ್ತಡವನ್ನ ಹೇರುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ಮೇಲೆ ಮಾಡಿದ್ರು ಕೂಡ ಯಾರು ಕೂಡ ಅದಕ್ಕೆ ಕ್ಯಾರೆ ಅಂದಿಲ್ಲ. ಜೊತೆಗೆ ಎಲ್ಲರೂ ಸಮರ್ಥಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಇದೀಗ ನೇರವಾಗಿ ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಎಲ್ಲಾ ವರ್ಗದ ಜನರಿಗೂ ಸ್ಪಂದಿಸುವಂತಹ ನಾಯಕ ಬೇಕು. 37 ಸೀಟ್ನವರು 80 ಸೀಟ್ನವರಿಗೆ ತಾಕೀತು ಮಾಡ್ತಾರೆ. ಎಚ್ ಡಿ ಕೆ ನಡವಳಿಕೆಯನ್ನ ಇನ್ನೂ ಕೂಡ ಬದಲಾವಣೆ ಮಾಡಿಕೊಂಡಿಲ್ಲ. ಯಾವುದೇ ಸಮ್ಮಿಶ್ರ ಸರ್ಕಾರದಲ್ಲೂ ಕೂಡ ನಾವು ಈ ರೀತಿಯಾದಂತಹ ನಡವಳಿಕೆ ನೋಡಿಲ್ಲ ಅಂತ ಹೇಳಿ ನೇರವಾಗಿ ಈಗ ಅಟ್ಯಾಕ್ ಅನ್ನ ಮಾಡಿದ್ದಾರೆ ಚಲುವರಾಯ ಸ್ವಾಮಿ ಸಿಎಂ ಕುಮಾರಸ್ವಾಮಿ ವಿರುದ್ಧ. ಹಾಗಾಗಿ ಮೈತ್ರಿ ದಂಗಲ್ ಲೋಕಸಭಾ ಚುನಾವಣಾ ಫಲಿತಾಂಶದ ಬಳಿಕ ಫಿಕ್ಸ್ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಒಂದ್ ಕಡೆ ಸಿಎಂಗೆ ಈಗ ಟ್ರಿಗರ್ ಆಗುವಂತಹ ಹೇಳಿಕೆಯನ್ನ ನೇರ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಚಲುವರಾಯ ಸ್ವಾಮಿ. ಸರ್ಕಾರಕ್ಕೆ ಈ ಮೂಲಕ ಚಲುವರಾಯ ಸ್ವಾಮಿ ಕಂಟಕವಾಗಲಿದ್ದಾರ? ಒಂದ್ ಕಡೆ ಮಂಡ್ಯ ಚುನಾವಣೆ ವಿಚಾರದಲ್ಲೂ ಕೂಡ ದಂಗಲ್ ಎದ್ದಿದ್ರು, ನಿಖಿಲ್ ವಿರುದ್ಧ ಕೆಲಸ ಮಾಡಿದ ಆರೋಪವರಲ್ಲಿ ಕೇಳಿ ಬಂತು, ಡಿನ್ನರ್ ಅನ್ನ ನಡೆಸಿದ್ರು, ಆ ಸಂದರ್ಭದಲ್ಲೂ ಕೂಡ ಒತ್ತಾಯವನ್ನ ಕೇಳಿ ಬಂದಿತ್ತು ಕ್ರಮ ಕೈಗೊಳ್ಳಬೇಕು ಅಂತ. ಆದ್ರೆ ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಂಡಿದ್ರು. ಹಾಗಾದ್ರೆ ಇವತ್ತು ಚಲುವರಾಯ ಸ್ವಾಮಿ ಅವರ ಅಟ್ಯಾಕ್ ಹೇಗಿತ್ತು ನೋಡೋಣ. ಕಾಂಗ್ರೆಸ್ನ ಡೈರೆಕ್ಟರ್ಗಳು ಹೆಚ್ಚಿದ್ದಾರೆ ಅನ್ನೋದು ಒಂದೇ ಕಾರಣ ಅವ್ರಿಗೆ. ಮನ್ಮೂಲ್ನಲ್ಲಿ ಕಾಂಗ್ರೆಸ್ ಆಡಳಿತ ಇದೆ, ಕದ್ಲೂರು ರಾಮಕೃಷ್ಣ ಅಧ್ಯಕ್ಷ ಆಗಿದ್ದಾನೆ, ಡೈರೆಕ್ಟರ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ನವರಿದ್ದಾರೆ. ಅವರಿಗೆ ನಾವು ಬುದ್ಧಿ ಕಲಿಸ್ಬೇಕು ಅಂತ ಮಾತಾಡ್ತಾರಂತೆ. ಮಂಡ್ಯ ಜಿಲ್ಲೆ ಜನಕ್ಕೆ ಬುದ್ಧಿ ಕಲಿಸೋಕ್ಕೆ ಇವ್ರ ಕೈಲಿ ಆಗಲ್ಲ, ಅವರೇ ಕಲ್ತಿದ್ದಾರೆ. ಇನ್ನೇನಂತ ಕನ್ನಡದಲ್ಲಿ ನಾನು ಹೇಳಕ್ಕಾಗತ್ತಾ? ನೀನೇ ಅರ್ಥ ಮಾಡ್ಕೋಬೇಕು. ಚುನಾವಣೆನ ನಡಿಬೇಕಾದ ಚುನಾವಣೆನ ನಿಲ್ಲಿಸಿ ಅವರಿಗೆ ಯಾವುದೋ ಇವ್ರ ಮೇಲೆ ಏನಾದ್ರು ಬೋರ್ಡ್ ಮೇಲೆ ಅಪರಾಧ ಇದ್ದರೆ, ನಿಗದಿತ ಅಪರಾಧ ಇದ್ದರೆ ಒಂದು ವರ್ಷ ಎರಡು ವರ್ಷದಿಂದನೇ ಇವರೇ ಒಂದು ವರ್ಷದಿಂದನೂ ಅಧಿಕಾರದಲ್ಲಿದ್ದಾರೆ, ನೋಟಿಸ್ ಕೊಟ್ಟು ಎನ್ಕ್ವೈರಿ ಮಾಡಿ ಅವ್ರ ಮೇಲೆ ಕ್ರಮ ತಗೋಬೋದಾಯ್ತು. ಮೊನ್ನೆಯಿಂದ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಬಯಸ್ತಾರೆ ಅಂತ. ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಂಥ ಶಾಸಕರಾಗಲಿ ಮುಖಂಡರಾಗಲಿ ನಾಳೆ ಬೆಳಗ್ಗೆ ಕುಮಾರಸ್ವಾಮಿನ ಬದಲಾವಣೆ ಮಾಡಿ ಆಗಿ ಅಂತ ಯಾರು ಹೇಳಿಲ್ಲ. ನಮಗೆ ಒಬ್ಬ ಮುಂದಿನ ದಿನಗಳಲ್ಲಿ ಒಳ್ಳೆಯ ನಾಯಕ ಮುಖ್ಯಮಂತ್ರಿ ಆಗಬೇಕು, ಈ ರಾಜ್ಯದಲ್ಲಿ ಎಲ್ಲ ವರ್ಗದ ಜನರ ಸಮಸ್ಯೆಗಳೇ ಸ್ಪಂದಿಸೋ ಅಂತ ಒಬ್ಬ ನಾಯಕ ಬೇಕು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಇವತ್ತು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಾರೆ. ನಿನ್ನೆ ಸಿದ್ದರಾಮಯ್ಯನವ್ರು ಹೇಳ್ದಂಗೆ ಅದು ತಪ್ಪು ಅಂತ ಯಾರಾದ್ರು ಹೇಳಿದ್ರೆ ಅದು ನಾವು ಅದೇನು ಹೇಳಬೇಕು ಅಂತ ಗೊತ್ತಾಯಿಲ್ಲ. ನಾಳೆ ಬೆಳಗ್ಗೆ ಕುಮಾರಸ್ವಾಮಿನ ಬದಲಾವಣೆ ಮಾಡಿ ಸಿದ್ದರಾಮಯ್ಯನ ಮಾಡಿ ಅಂತ ಯಾರು ಹೇಳಿಲ್ಲ. ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಿ. ಹೌದು, ಇನ್ನು 4 ವರ್ಷಕ್ಕೆ ಚುನಾವಣೆ ಆಗಲಿ, ಇನ್ನು 1 ವರ್ಷಕ್ಕಾಗಲಿ, 3 ವರ್ಷಕ್ಕಾಗಲಿ, ಮುಂದಕ್ಕೆ ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸೋ ತಪ್ಪು ಅಂತ ಹೇಳೋಕ್ಕಾಗೆ ಈ ಒಳ್ಳೆ ತಮಾಷೆ ಎಲ್ಲ ಯಾರಿಗೂ ಆಸೆ ಇಲ್ಲರಿ. ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಸೂಚನೆ ಕೊಡ್ತಾರೆ 37 ಸೀಟ್ ತಗೊಂಡು ಮುಖ್ಯಮಂತ್ರಿಗಳಾಗಿ
80 ಸೀಟ್ ತಗೊಂಡಿರೋರಿಗೆ ಸೂಚನೆ ಕೊಟ್ಟವ್ರು ನೇನೆ, ಹಿಂಗೆ ನಡ್ಕೋಬೇಕು ನೀವು, ಎಚ್ಚರಿಕೆ ಹುಷಾರು ಅಂತ. ಅದರ ಅರ್ಥ ಏನು ಬೇಕಾದ್ರೂ ನಾವು ಕಲ್ಪನೆ ಮಾಡ್ಕೋಬೋದು. ಅದರಿಂದ ಯಾರೇ ಈ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದ್ರು ಈ ಥರದ ನಡವಳಿಕೆಯನ್ನು ನಾವೆಲ್ಲೂ ನೋಡ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಏನು ಚುನಾವಣೆ ನಡೀಬೇಕಾಗಿದೆ ಅವಧಿನಲ್ಲಿ, ಚುನಾವಣೆನ 56 ಡಿಕ್ಲೇರ್ ಮಾಡಿ ಚುನಾವಣೆ ಮಾಡಲಿ, ಇಲ್ಲದೇ ಇದ್ದರೆ ಮನ್ಮೂಲ ಆಡಳಿತವನ್ನು ಕಿತ್ಕೊಂಬಿಟ್ರೆ ಕಾಂಗ್ರೆಸ್ನವರಿಂದ ಬಟ್ ಈ ಜಿಲ್ಲೆಗೇನು ಭಾಳ ನಷ್ಟ ಆಗಲ್ಲ. ನಾವು ಇದನ್ನು ಫೇಸ್ ಮಾಡೋಕ್ಕೆ ತಯಾರಿದ್ದೀವಿ. ನಮ್ಮ ಹುಡುಗರುಗಳೇನು ಹೆದರ್ಕೊಂಡು ಓಡೋಗಲ್ಲ, ಏಡಿಗಳಲ್ಲ. ದಯಮಾಡಿ ಇಂಥ ಕೆಲಸವನ್ನು ಮಾಡಬಾರ್ದು. ಇಂಥ ಕೆಲಸ ಮಾಡಿದ ಮೇಲೆ ತೊಡೆ ತಟ್ಕೊಂಡು ಹೊರಗಡೆ ಬರಬೇಕು. ಚುನಾವಣೆನ ನಡೆಸ್ದಂಗೆ ತಡೀತಾರೆ ಅಂದರೆ ಚುನಾವಣೆಯಲ್ಲಿ ಹೆದರಿಕೆ ಇರಬೇಕಷ್ಟೇ, ನಾವು ಹೆದರಕ್ಕೆ ತಯಾರಿಲ್ಲ. ಸೋಲೋದು ಗೆಲ್ಲೋದು ಎರಡೂ ಪ್ರಜಾಪ್ರಭುತ್ವದಲ್ಲಿ ಸಾಮಾನ್ಯವಾದ್ದು. ನಾವು ಗೆಲ್ಲೋಕ್ಕೂ ರೆಡಿ ಇದ್ದೀವಿ, ಸೋಲಕ್ಕೂ ರೆಡಿ ಇದ್ದೀವಿ, ನೋಡಿದ್ದೀವಿ ಅಲ್ಲಮ್ಮ. ನಮ್ಮ ಸದಸ್ಯರು ಏನಿದ್ದಾರೆ ಅವರು ಧೈರ್ಯವಾಗಿ ಫೇಸ್ ಮಾಡೋದಕ್ಕೆ ಚುನಾವಣೆಯನ್ನು ತಯಾರಿ. ಚಲುವರಾಯಸ್ವಾಮಿ ಅವರ ಮಾತನ್ನ ಕೇಳಿದ್ರಲ್ಲ, ನೇರವಾಗಿ ಅಟ್ಯಾಕ್ ಮಾಡಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರ ವಿರುದ್ಧ. ಯಾವತ್ತೂ ಕೂಡ ಇಂತಹ ಸಮ್ಮಿಶ್ರ ಸರ್ಕಾರವನ್ನ ನಾವು ನೋಡಿಲ್ಲ. 37 ಸೀಟ್ ತಗೊಂಡವರು 80 ಶಾಸಕರಿರುವಂತಹ ರಾಷ್ಟ್ರೀಯ ಪಕ್ಷಕ್ಕೆ ಬ್ಲಾಕ್ ಮೇಲ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ, ಎಚ್ಚರಿಕೆಯನ್ನ ಕೊಡ್ತಾರೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ ಹಳಕಟ್ಟಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ ಹಳಕಟ್ಟಿ, ಈಗಾಗಲೇ ಒಂದಷ್ಟು ದಿನಗಳಿಂದ ಮೈತ್ರಿಯಲ್ಲಿ ಈಗಾಗಲೇ ಗೊಂದಲಗಳು ಆಗ್ತಾ ಇದೆ, ಒಂದಷ್ಟು ಮುನಿಸಿ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಬರ್ತಾನೆ ಇದ್ದೀವಿ. ಆದರೆ ಮೊನ್ನೆ ನಡೆದಂತಹ ಒಂದು ಡಿನ್ನರ್ ಪಾರ್ಟಿಯಲ್ಲೂ ಕೂಡ ಚಲುವರಾಯಸ್ವಾಮಿ ಅವರ ವಿರುದ್ಧ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಎಷ್ಟೇ ಒತ್ತಾಯವನ್ನು ಮಾಡಿದ್ರು ದೇವೇಗೌಡರು ಆಗಿರ್ಬೋದು, ಸಿಎಂ ಕುಮಾರಸ್ವಾಮಿ ಆದರು, ಇವತ್ತಿನ ಚಲುವರಾಯ ಸ್ವಾಮಿ ಅವರ ಸ್ಟೇಟ್ಮೆಂಟ್ ನೇರವಾಗಿ ಅಟ್ಯಾಕ್ ಮಾಡದಂತಿದೆ. ಏನ್ ಆಗಬಹುದು ಕುಮಾರಸ್ವಾಮಿ ಅವರು ಇದನ್ನ ಹಾಗೆ ಸುಲಭವಾಗಿ ಬಿಡ್ತಾರಾ ಹಾಗಾದ್ರೆ ಅಂತ? ನವಿತಾ, ಇವತ್ತು ಚಲುವರಾಯಸ್ವಾಮಿ ನೀಡಿರತಕ್ಕಂತ ಹೇಳಿಕೆ ಏನಿದೆ, ನೇರವಾಗಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನ ಟಾರ್ಗೆಟ್ ಮಾಡಿ ಮಾತಾಡಿರ್ತಕ್ಕಂತ ವಿಚಾರ ಏನಿದೆ, ಇದು ಮೈತ್ರಿ ಸರ್ಕಾರದಲ್ಲಿ ಮತ್ತೊಂದು ಗೊಂದಲಕ್ಕೆ ಕಾರಣ ಮಾಡಿಕೊಡುತ್ತಾ ಅಂತಕ್ಕಂಥ ಮಾತುಗಳು ಕೂಡ ಜೋರಾಗಿದೆ. ಅಂದ್ರೆ ಚಲುವರಾಯಸ್ವಾಮಿ ಪದೇ ಪದೇ ಇಂತಹ ತಪ್ಪುಗಳನ್ನು ಎಡವಟ್ಟುಗಳನ್ನ ಮಾಡ್ತಾ ಇದ್ದಾರೆ, ಅದನ್ನ ಸರಿ ಮಾಡಿಕೊಳ್ಳಿ ಅಥವಾ ಅವ್ರ ವಿರುದ್ಧ ಕ್ರಮ ಕೈಗೊಳ್ಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಕುಮಾರಸ್ವಾಮಿ ಸೇರಿದಂತೆ JDS ಮುಖಂಡರು ಸಾಕಷ್ಟು ಒತ್ತಡವನ್ನು ಕಾಂಗ್ರೆಸ್ ಮುಖಂಡರ ಮೇಲೆ ತಂದಿದ್ರು. ಅಂದ್ರೆ ಮಂಡ್ಯ ಚುನಾವಣಾ ಸಂದರ್ಭದಲ್ಲಿ ನಿಖಿಲ್ ವಿರುದ್ಧವಾಗಿ ಅವರು ಕೆಲಸ ಮಾಡಿರ್ತಕ್ಕಂಥ ವಿಚಾರ ಆಗಿರ್ಬೋದು, ನಿಖಿಲ್ ಪರವಾಗಿ ಅವರು ಪ್ರಚಾರ ಮಾಡದೇ ಇರತಕ್ಕಂಥ ವಿಚಾರ ಆಗಿರ್ಬೋದು, ಅಷ್ಟೇ ಅಲ್ಲ ಚುನಾವಣೆ ಆದ ಬಳಿಕ ಸುಮಲತಾ ಅವರ ಒಂದು ಭೋಜನ ಕೂಟದಲ್ಲಿ ಇವರು ಪಾಲ್ಗೊಂಡಿರತಕ್ಕಂಥ ವಿಚಾರ ಆಗಿರ್ಬೋದು, ಈ ಬಗ್ಗೆ ನೇರವಾಗಿ ಒಂದು ಕಾಂಗ್ರೆಸ್ ಮುಖಂಡರಿಗೆ ದೂರು ಕೊಟ್ಟಿದ್ರು ಕೂಡ, ಹೈಕಮಾಂಡ್ ಗಮನಕ್ಕೆ ತಂದಿದ್ರು ಕೂಡ, ಇದುವರೆಗೂ ಕೂಡ ಕಾಂಗ್ರೆಸ್ ಇವರ ವಿರುದ್ಧ ಯಾವುದೇ ಒಂದು ಶಿಸ್ತು ಕ್ರಮವನ್ನು ತೆಗೆದುಕೊಂಡಿರಲಿಲ್ಲ. ಆದರೆ ಇವತ್ತು ನೀಡಿರ್ತಕ್ಕಂತಹ ಒಂದು ಚಲುವರಾಯಸ್ವಾಮಿ ಅವರ ಹೇಳಿಕೆ ಏನಿದೆ ಅಂದ್ರೆ 37 ಶಾಸಕರು ಹೊಂದಿರತಕ್ಕಂಥವ್ರು 80 ಶಾಸಕರು ಇರತಕ್ಕಂಥ ಒಂದು ಪಕ್ಷದ ಬಗ್ಗೆ ಮಾತನಾಡ್ತಾರೆ. ಅಂದ್ರೆ ಮೈತ್ರಿ ಇರಲಿ ಅಂತಾರೆ, ಆದರೆ ಮರುದಿವಸ ಎಡೋಟ ಆಗಿರ್ತಕ್ಕಂಥ ಹೇಳಿಕೆಗಳನ್ನು ಕೊಡ್ತಾರೆ. ಮಾಡಬಾರ್ದನ್ನೆಲ್ಲ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾಡ್ತಾರೆ ಅಂತಕ್ಕಂಥ ಒಂದು ನೇರವಾಗಿರ್ತಕ್ಕಂಥ ಆಪಾದನೆಯನ್ನ ಚಲುವರಾಯಸ್ವಾಮಿ ಅವರು ಮಾಡಿದ್ರು. ಅಂದ್ರೆ ಈ ಒಂದು ಹೇಳಿಕೆಯನ್ನ ಕುಮಾರಸ್ವಾಮಿ ಅವರು ಆಗಿರ್ಬೋದು ಅಥವಾ JDS ಮುಖಂಡರು ಸೀರಿಯಸ್ ಆಗಿ ತೆಗೆದುಕೊಂಡಿದೆ, ಅದರಲ್ಲಿ ಮೈತ್ರಿಗೆ ಆಪತ್ತು ಗ್ಯಾರಂಟಿ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಪದೇ ಪದೇ ಮಂಡ್ಯ ಕಾಂಗ್ರೆಸ್ನಿಂದ ಮಂಡ್ಯ ದಂಗಲಿಂದನೇ ಒಂದು ಮೈತ್ರಿ ಸರ್ಕಾರಕ್ಕೆ ಆಪತ್ತು ಎದುರಾಗ್ತಾ ಇದೆ. ಈ ಬಗ್ಗೆ ಕೂಡ ಒಂದು KPCC ಏನು ಕ್ರಮಗಳನ್ನು ಕೈಗೊಳ್ಳುತ್ತೆ, ಸಮನ್ವಯ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಈಗಲೇ ಸಮನ್ವಯ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಈಗಲಾದರೂ ಕೂಡ ಮಧ್ಯಪ್ರವೇಶ ಮಾಡಿ ಚಲುವರಾಯಸ್ವಾಮಿ ಅವರಿಗೆ ಒಂದು ಸೂಚನೆಯನ್ನು ಕೊಡ್ತಾರಾ ಅಥವಾ ಎಚ್ಚರಿಕೆಯನ್ನು ಕೊಡ್ತಾರಾ ಅಂತಕ್ಕಂಥ ಕೂಡ ಕುತೂಹಲ ಮೂಡಿಸಿದೆ. ಅಂದ್ರೆ ಚಲುವರಾಯಸ್ವಾಮಿ ಹೇಳಿಕೆಯನ್ನ JDS ಮತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಯಾವ ರೀತಿ ಪರಿಗಣಿಸಿ ಆ ಒಂದು ಒತ್ತಡವನ್ನು ಯಾವ ರೀತಿಯಾಗಿ ಕಾಂಗ್ರೆಸ್ ಮುಖಂಡರ ಮೇಲೆ ತರ್ತಾರೆ ಅನ್ನೋದ್ರ ಮೇಲೆ ಒಂದು ಸಿದ್ದರಾಮಯ್ಯ ಅವರು ಎಚ್ಚರಿಕೆ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಒಂದು ಶಿಸ್ತು ಕ್ರಮ ತೆಗೆದುಕೊಳ್ಳೋದು ಅಡಗಿದೆ ಅಂತ ಹೇಳ್ಬೋದು ನವಿತಾ. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ ಹಳಕಟ್ಟಿ ಡೀಟೇಲ್ಸ್ಗೆ. ಇನ್ನು ಚಲುವರಾಯಸ್ವಾಮಿ ಹೇಳಿಕೆಗೆ ರೇವಣ್ಣ ಹಾಗೇನೆ ದೇಶಪಾಂಡೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಏನ್ ಹೇಳಿದ್ದಾರೆ ನೋಡಿ. ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡಕ್ ಹೋಗಲ್ಲ, ಅವ್ರಿಗೆಲ್ಲ ಉತ್ತರ ಕೊಡಕ್ ಹೋದ್ರೆ ನಾನು ಪಳ್ಳೆದ್ದು ಹೋಗ್ತೀನಿ. ಅವ್ರ ಬಗ್ಗೆ ನಾನು ಮಾತಾಡಕ್ ಹೋದ್ರೆ ನನ್ನ ಗೌರವ ನಾನೇ ಕಳ್ಕೋಬೇಕಾಗುತ್ತೆ. ನಾ ಏನು ನಾನು ಹೇಳ್ತಾ ಇಲ್ಲ ಏನು ಆಗಲ್ಲ ಅಂತ ಯಾಕೆ ತಲೆ ಕೆಡಿಸ್ತೀರಿ? 5 ವರ್ಷ ಕುಮಾರಸ್ವಾಮಿ ಕಂಪ್ಲೀಟ್ ಮಾಡಿದ್ರೆ ಯಾಕೆ ತಲೆ ಕೆಡಿಸ್ತೀರಿ? ನಾನು ಏನು ಹೇಳಿದ್ದೀನಿ ಅವೆಲ್ಲ ಸತ್ಯ ಆಯ್ತಾವಲ್ಲ ಸ್ವಾಮಿ. ನೋಡಿ, ಒಂದು ಮಾತು ಚಲುವರಾಯಸ್ವಾಮಿಗೆ ಈ ಥರದ ಮಾತು ಹೇಳಲಿಕ್ಕೆ ಯಾವುದೂ ಥರದ ಒಂದು ಹಕ್ಕಿಲ್ಲ ನಾನು ಭಾವಿಸ್ತೇನೆ. ಯಾಕಂದ್ರೆ ಈ ನಿರ್ಣಯ ನಮ್ಮ ಹೈಕಮಾಂಡ್ ಮತ್ತು ದೇವೇಗೌಡರು ಕೂಡ ಮಾಡಿದ್ದಾರೆ.